ಫ್ರೆಂಡ್ಸ್, ನಾನು ಪ್ರತಿಮಾ ಟಿ ವಿ ಲಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಆಲೂಗಡ್ಡೆ ಬಟಾಣಿ ಸಾಂಬಾರ್ ಹೇಗೆ ಮಾಡುವುದು ಎಂದು ನೋಡೋಣ, ಬನ್ನಿ. ಇದೇ ಮೊದಲ ಬಾರಿ ನಮ್ಮ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪಾತ್ರೆಗೆ 1 ಟೀಸ್ಪೂನ್ ಎಣ್ಣೆ, 1/2 ಟೀಸ್ಪೂನ್ ಸಾಸಿವೆ. ಸಾಸಿವೆ ಸಿಡಿದ ಮೇಲೆ 7-8 ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕಿದ್ದೇನೆ. ಇದನ್ನು ಫ್ರೈ ಮಾಡಿ ಸ್ವಲ್ಪ ಕರಿಬೇವು, 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಫ್ರೈ ಮಾಡಿ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ನಾನು ಇಲ್ಲಿ 2 ಆಲೂಗಡ್ಡೆ, 1/2 ಕಪ್ ಬಟಾಣಿ, ಫ್ರೋಜನ್ ಬಟಾಣಿ ಉಪಯೋಗಿಸಿದ್ದೇನೆ. ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತನೇ ಹಾಕಿದ್ದೇನೆ. ಕಾಲು ಟೀಸ್ಪೂನ್ ಅರಿಶಿನ, 2 ಟೇಬಲ್ಸ್ಪೂನ್ ಹುಣಸೆ ಹಣ್ಣಿನ ರಸ, 1 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. 5 ನಿಮಿಷ ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡು ಟೇಬಲ್ ಸ್ಪೂನ್ ಸಾಂಬಾರಿನ ಪುಡಿಯನ್ನು ಹಾಕುತ್ತಿದ್ದೇನೆ ನಾನಿಲ್ಲಿ. ಇದು ದಿಢೀರಾಗಿ ಮಾಡುವಂಥ ಸಾಂಬಾರ್. 15 ನಿಮಿಷದಲ್ಲಿ ಸಾಂಬಾರ್ ರೆಡಿ ಆಗುತ್ತೆ. ಸ್ವಲ್ಪ ನೀರು ಮತ್ತೆ ನೀರನ್ನು ಹಾಕಿಕೊಂಡು ಹೀಗೆ ಮುಚ್ಚಿ 2-3 ಸತಿ ಕೈ ಆಡಿಸುತ್ತಾ ಇರಬೇಕು, ಇಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ಕಪ್ ಕಾಯಿ ತೆಗೆದುಕೊಂಡು ಅದನ್ನು ನೈಸಾಗಿ ರುಬ್ಬಿ ಅದನ್ನು ಇದಕ್ಕೆ ಮಸಾಲೆಗೆ ಹಾಕಿದ್ದೇನೆ. 2-3 ನಿಮಿಷ ಮುಚ್ಚಿಟ್ರೆ ಸಾಕು, ಸಾಂಬಾರ್ ಕುದಿಯಲು ಶುರುವಾಗಿದೆ. ಆಲೂಗಡ್ಡೆ ಬಟಾಣಿ ಸಾಂಬಾರ್ ರೆಡಿಯಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗುವೆನು.